ವಿವಾದಿತ ರಾಮ ಮಂದಿರ ಕುರಿತು ಐತಿಹಾಸಿಕ ತೀರ್ಪು ಪ್ರಕಟವಾದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಸಚಿವ ಜಗದೀಶ್ ಶೆಟ್ಟರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಸುಪ್ರೀಂ ಕೋರ್ಟ್ ಈ ವಿಚಾರವಾಗಿ ಐತಿಹಾಸಿಕ ತೀರ್ಪು ನೀಡಿದೆ, ಇದು ದೇಶದಲ್ಲಿ ಸೌಹಾರ್ದತೆ ಕಾಪಾಡಿಕೊಳ್ಳುವ ತೀರ್ಪಾಗಿದೆ, ಈ ಐತಿಹಾಸಿಕ ತೀರ್ಪನ್ನ ಎಲ್ಲರೂ ಸ್ವಾಗತಿಸಬೇಕಿದೆ ಎಂದು ಪ್ರತಿಕ್ರಿಯಿಸಿದರು. ಕಳೆದ ಹಲವು ವರ್ಷಗಳಿಂದ ಇದ್ದ ವಿವಾದಕ್ಕೆ ಸುಪ್ರೀಂ ಉತ್ತಮ ರೀತಿಯಲ್ಲಿ ಇತಿಹಾಸ ನೀಡಿದೆ. ಈ ತೀರ್ಪನ್ನ ದೇಶದ ಪ್ರತಿಯೊಬ್ಬರು ಸೌಹಾರ್ದತೆಯಿಂದ ಸ್ವೀಕರಿಸಬೇಕು. ದೇಶದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡುವುದು ಅವಶ್ಯಕವಿದೆ. ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಈ ತೀರ್ಪನ್ನು ಸೌಹಾರ್ದತೆ ಸಂಕೇತವಾಗಿ ಸ್ವೀಕರಿಸಿದಾಗ ದೇಶದಲ್ಲಿ ಉತ್ತಮ ವಾತಾವರಣ ನಿರ್ಮಾಣವಾಗಲಿದೆ ಎಂದರು. ಒಂದು ಐತಿಹಾಸಿಕ ತೀರ್ಪನ್ನು ಮಾನ್ಯ ಸರ್ವಶ್ರೇಷ್ಠ ನ್ಯಾಯಾಲಯ ಕೊಟ್ಟಿದೆ. ಈ ತೀರ್ಪನ್ನು ನಾನು ಮೊಟ್ಟ ಮೊದಲ ಬಾರಿಗೆ ನಾನು ಇದನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಭಾಳ ಅತ್ಯುತ್ತಮವಾದಂಥ ತೀರ್ಪು, ಬಹುಶಃ ಒಂದು ಸೌಹಾರ್ದತೆಯನ್ನು ಕಾಯ್ದುಕೊಳ್ಳುವಂಥ ತೀರ್ಪು ಮತ್ತು ಇಡೀ ನಾಡಿನ ದೇಶದ ಇವತ್ತೇನು ಕೋಟ್ಯಾಂತರ ಜನ ಏನಿದೆ ಅವರ ಒಂದು ನಂಬಿಕೆ ಇದೆ. ಅಯೋಧ್ಯದಲ್ಲಿ ರಾಮ ಹುಟ್ಟಿದ್ದಾನೆ, ಅಯೋಧ್ಯೆ ರಾಮನ ಜನ್ಮ ಸ್ಥಾನ, ಈ ಒಂದು ನಂಬಿಕೆ ಇದಲ್ಲ, ಆ ನಂಬಿಕೆಗೆ ಪುರಸ್ಕಾರ ಮಾಡುವಂಥ ಒಂದು ತೀರ್ಪು. ಮತ್ತು ಅವರು ನಿರ್ದಿಷ್ಟವಾಗಿ ಆ ಡಿಸ್ಪ್ಯೂಟೆಡ್ ಏನು ಸ್ಥಳ ಇದೆ ಅದು ಕಂಪ್ಲೀಟ್ ಅಲ್ಲಿ ರಾಮ ಮಂದಿರ ಆಗಬೇಕು, ಅದನ್ನು ನಿರ್ಮಾಣ ಮಾಡುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಮತ್ತು ವಿದಿನ್ 3 ಮಂತ್ಸ್ 3 ತಿಂಗಳೊಳಗಾಗಿ ಅಲ್ಲಿ ಒಂದು ಟ್ರಸ್ಟನ್ನು ಮಾಡಿ ಅಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡುವಂಥದ್ದು. ಮತ್ತು ಇವರಿಗೆ ಮುಸ್ಲಿಂ ಕಮ್ಯುನಿಟಿಯವರಿಗೆ ಒಂದು ಮಸೀದಿ ಕಟ್ಟಲಿಕ್ಕೆ ಒಂದು 5 ಎಕರೆ ಜಮೀನನ್ನು ಅಯೋಧ್ಯೆಯಲ್ಲಿ ಕೊಡುವಂಥದ್ದು ಎಲ್ಲವೂ ಸಹಿತ ಅಂದರೆ ಇವತ್ತು ಎಲ್ಲರಿಗೆ ಒಂದು ಸೌಹಾರ್ದ ರೀತಿಯಾದಂಥ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಒಂದು ಐತಿಹಾಸಿಕವಾದ ತೀರ್ಪನ್ನು ಇವತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿದೆ. ಅದನ್ನು ನಾನು ಸ್ವಾಗತ ಮಾಡ್ತೀನಿ ಮತ್ತು ನಾನು ನಾಡಿನ ಜನತೆಯಲ್ಲಿ ಎಲ್ಲರಲ್ಲಿ ನಾನು ವಿನಂತಿ ಮಾಡುವಂಥದ್ದು, ಇವತ್ತು ಭಾಳ ವರ್ಷಗಳಿಂದ ಇದೊಂದೇನು ಡಿಸ್ಪ್ಯೂಟ್ ಇತ್ತು, ಈ ರೀತಿಯಾದಂಥ ಒಂದು ರೀತಿಯ ಅತಂತ್ರ ಪರಿಸ್ಥಿತಿ ಇತ್ತು, ಹೀಗಾಗಿ ಇದ್ರ ಬಗ್ಗೆ ವಾದ ವಿವಾದಗಳಿದ್ದವು, ಎಲ್ಲದಕ್ಕೂ ಒಂದು ಇತಿಹಾಸವನ್ನು ಸರ್ವೋಚ್ಚ ನ್ಯಾಯಾಲಯ ಇವತ್ತು ಆ ಇತಿಹಾಸ ಹಾಡಿದೆ. ಆ ಹಿನ್ನೆಲೆಯಲ್ಲಿ ಹಿಂದೂಗಳು ಮುಸ್ಲಿಮ್ಸು ಎಲ್ಲರೂ ಒಂದು ಸೌಹಾರ್ದ ರೀತಿಯಿಂದ ಇವತ್ತು ಈ ತೀರ್ಪನ್ನು ಸ್ವಾಗತ ಮಾಡಿಕೊಂಡು ಒಂದು ಶಾಂತಿಯನ್ನು ಕಾಪಾಡಿಕೊಂಡು ಹೋಗುವಂಥದ್ದು ದಿಕ್ಕಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು.